ಹಾಯ್ ಗಾಯ್ಸ್, ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ. ಈ ವರ್ಷ ಯುಗಾದಿ ಹಬ್ಬ ಎಲ್ಲ ನೀವು ಹೆಂಗೆ ಮಾಡಿದ್ರಿ, ನಾವು ಹೆಂಗೆ ಮಾಡಿದ್ರಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಮ್ದು ಈ ವರ್ಷ ಯುಗಾದಿ ಹಬ್ಬ ಬಂದ್ಬಿಟ್ಟು ಕಿದ್ವೈ ಹಾಸ್ಪಿಟ್ಲಲ್ಲಿ ಆಯಿತು. ಹೇಗೆ ಅಂತ ಹೇಳ್ತೀನಿ ನಾನು ಏನಕ್ಕೆ ಅಂತ ಹೇಳಿಬಿಟ್ಟು. ಹಿಂಗೆ ಯಾರಿಗೋ ಹುಷಾರಿರಲಿಲ್ಲ, ಸೊ ಹಂಗಾಗಿ ನಾವು ಅವರನ್ನು ನೋಡ್ಕೊಂಬರ್ಲಿಕ್ಕೆ ಹೋಗಿದ್ವಿ. ಅದ್ರ ಜೊತೆಗೆ ಅಲ್ಲಿನ ಕೆಲವೊಂದು, ನಾನು ಮೊನ್ನೆ ನಿಮ್ಗೆ ಹೇಳಿದೆ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟೆ ಎಷ್ಟೊಂದು ಲಾಭ ಇದೆ ಅಂತೇಳಿ. ಸೊ ಅದೇ ಥರ ಅಲ್ಲಿ ತುಂಬಾ ಬಿ ಪಿ ಎಲ್ ಕಾರ್ಡಿಂದ ತುಂಬಾ ಫೆಸಿಲಿಟಿ ಇದೆ. ಎಷ್ಟೋ ಊರಿಂದ, ಹಾವೇರಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಗುಲ್ಬರ್ಗ ಆ ಕಡೆಯಿಂದ ಎಲ್ಲ ತುಂಬಾ ಪೇಷಂಟ್ ಬರ್ತಾರೆ. ನನ್ನ ಫ್ರೆಂಡ್ ಕೂಡ ಇಬ್ಬರು ವರ್ಕ್ ಮಾಡ್ತಿದ್ದಾರೆ, ಅವ್ರ ಕಡೆಯವ್ರನ್ನ ಯಾರನ್ನು ನಾನು ನೋಡ್ಲಿಕ್ಕೆ ಹೋಗಿದ್ದೆ. ನನ್ನ ಕ್ಲೋಸ್ ಫ್ರೆಂಡು ನಿಜವಾಗ್ಲೂ, ಫ್ರೆಂಡ್ಸ್ ನಿಮಗೆ ತುಂಬ ಕಡೆ ಇವಾಗ ಕ್ಯಾನ್ಸರ್ ಎಲ್ಲ ಬಂದು ತುಂಬ ಅಮೌಂಟ್ ಖರ್ಚು ಮಾಡೋಕ್ಕಾಗದೆ ಇರೋರೆಲ್ಲ ನಿಜವಾಗ್ಲೂ ಕಿದ್ವೈ ಹಾಸ್ಪಿಟ್ಲಿಗೆ ಬನ್ನಿ, ಅದ್ರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ತನ್ನಿ, ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಡಾಕ್ಟರ್ ಕೂಡ ಅದೇ ರೀತಿ ಕೋಪ್ರೇಟ್ ಮಾಡಿ ನಿಮಗೆ ಟ್ರೀಟ್ನ ಮಾಡ್ತಾರೆ. ತುಂಬ ಅಂದರೆ ತುಂಬಾ ಫೆಸಿಲಿಟಿ ಇದೆ. ಆಮೇಲೆ ಎಲ್ಲದಕ್ಕೂ ಸಪ್ರೇಟ್ ಬ್ರ್ಯಾಂಚಸ್, ಇವಾಗ ಒ ಪಿ ಡಿ ಇರ್ಬೋದು, ಮತ್ತು ಇದು ಅಡ್ಮಿಷನ್ ಇರ್ಬೋದು, ಮತ್ತು ಆಫ್ಟರ್ ಆಪ್ರೇಷನ್ ಸರ್ಜಿಕಲ್ ವಾರ್ಡ್ ಇರ್ಬೋದು, ಪ್ರತಿಯೊಂದೂ ಎಲ್ಲ ಚೇಂಜಸ್ ಇದೆ. ಫಸ್ಟಿನ ಥರ ಎಲ್ಲ ಒಂದೇ ರೀತಿ ಇರಲಿಲ್ಲ. ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲೇ ಇರೋಂತಹ ಗಣೇಶ ಟೆಂಪಲ್ಗೆ ಹೋದ್ವಿ. ಪೇಷಂಟ್ಗಂತೂ ನಿಜವಾಗ್ಲೂ ಅಲ್ಲಿ ಚೂರೂ ಬೇಜಾರೇ ಆಗೋಲ್ಲ. ಫೌಂಟೇನ್ ಇರ್ಬೋದು, ಆ ಥರ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿ ನೇಚರು, ವೆದರು ಎಲ್ಲನೂ ಅಷ್ಟು ಚೆನ್ನಾಗಿದೆ. ಅಲ್ಲಿನ ಜನಗಳೂ ಅಷ್ಟೇ ಅಪ್ಪ, ನಿಜವಾಗ್ಲೂ ಬೇಜಾರೇ ಅನಿಸ್ಲಿಲ್ಲ. ಅಂದರೆ ತುಂಬ ವಿಷಯಗಳನ್ನು ತಿಳ್ಕೊಂಡ್ವಿ ಅಂತ ಅನ್ನಿಸ್ತು. ಅದಾದ ನಂತರ ನಾವು ಅಲ್ಲಿಂದ ಒಂದು ಗಣೇಶ ಟೆಂಪಲ್ಗೆ ಹೋದ್ವಿ. ಅಲ್ಲೇ ಅದರೊಳಗಡೆ ದೇವಸ್ಥಾನ ಇದೆ, ಧನ್ವಂತರಿ ಗಣೇಶ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿ ಹಬ್ಬದ ದಿನ ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ನಮಗಿದ್ದು ಪೊಂಗಲ್ನ ಸ್ವೀಟ್ ಕೊಟ್ಟರು. ನೀವು ಯಾವ ರೀತಿ ಹಬ್ಬ ಎಲ್ಲ ಮಾಡಿದ್ರಿ ಅಂತ ಹೇಳಿಬಿಟ್ಟು ತಿಳಿಸ್ಕೊಡಿ. ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಧನ್ಯ.